ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಈಗ ಹತ್ತೂವರೆ ಆಗೈತಿ, ನಾನು ಈಗ ವ್ಲಾಗ್ ಶುರು ಮಾಡಕತ್ತೇನೆ. ಬೇಡಪ್ಪ ನೀನೇ ತಿಳ್ಕೊ. ನೋಡ್ರಿ, ಸಣ್ಣ ಹಾಲು ಬಿಸ್ಕೆಟ್ ಅವ್ನ ಫೇವ್ರೇಟ್ ಫುಡ್ಡು. ಯಾವಾಗ ನೋಡ್ರು ಅಂದರೆ ಹೆಚ್ಚು ಡೈಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಅವನು ತಿಂದು ತಿಂತಾನೆ ಯಾವಾಗ್ಲಾದ್ರೂ. ಯಾವಾಗ ನೋಡು ನೋಡಿ, ಚಾಕ್ಲೇಟ್ ತಿಂತಿದ್ದ ಅವ್ನ ಹಲ್ಲು ಹೆಂಗಾಗೈತೆ ಅಂಥೇಳಿ. ನೀವು ಚಾಕ್ಲೇಟ್ ಯಾರಿಗೂ ಕೊಡಬೇಡ್ರಿ ಸಣ್ಣ ಮಕ್ಕಳಿದ್ರೆ. ಅವನು ಸಣ್ಣವಿದ್ದಾಗ ಒಂದು ಸ್ವಲ್ಪ ಚಾಕ್ಲೇಟ್ ತಿಂತಿದ್ದ, ಮತ್ತು ಇನ್ನೇನಿಲ್ಲ, ನಾವು ಡಾಕ್ಟ್ರಿಗೆ ತೋರಿಸಿದ್ವಿ. ಅವರಂದರು ಇಲ್ಲ, ಅವನಿಗೆ ಚಾಕ್ಲೇಟ್ ತಿಂದ್ರೆ ಬರೋದಿಲ್ಲ, ಒಂದು ಬಾಡಿ ಒಳಗೆ ಮಕ್ಳಿಗೆ ಏನಾದರೂ ಡಿಫಿಷಿಯನ್ಸಿ ಆದ್ರೂ ಆ ಥರ ಹಲ್ಲು ಹುಳುಕಾಗ್ತಾವೆ ಅಂತ ಹೇಳಿದರು. ಆದರೂ ನೋಡಿ, ಈ ಥರ ಹುಳುಕಾಗ್ಬಿಟ್ಟಾವೆ. ಯಾವಾಗಲಾದರೂ ಏನಾದರೂ ಊಟ ಮಾಡಬೇಕಾದ್ರೂ ಒಂಥರ ನೋವಾಗೈತಿ ನೋವಾಗೈತಿ ಅಂತಿರ್ತಾನೆ. ಹಲ್ಲೊಳಗೆಲ್ಲ ಸ್ವಲ್ಪ ಹೋಲ್ ಎಲ್ಲ ಆಗಿದೆ. ಆಯಿತು ನೋಡಿದ್ರು ನೋಡಿದ್ರು ಆಯಿತು. ಹಾಗೆ ನೋಡ್ರಿ, ಇವ್ರಿಬ್ರದ್ದು ಗಲಾಟೆ ಯಾವ ಥರ ನಡೆದತ್ತೆ ಅಂತ ಹೇಳಿ. ಸಾಕು ಸಾಕು, ಅವ್ರಿಗೆ ಅರ್ಥ ಆಗ್ಲಿಲ್ಲ ಏನಂತ ಹೇಳಿ. ಯಾರ ಮುಖ? ಸಾಕು ಸಾಕು, ಅವ್ನ ಮುಖ ಮುರಿದಾಗ್ಬಿಡುತ್ತೆ. ಸೊ ಜಸ್ಟ್ ಈಗ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಾಯ್. ಬಾಯ್. ಸೊ ಈಗ ಅಡುಗೆ ಪ್ಲ್ಯಾನಿಂಗು ಏನಾದರೂ ಸಿಂಪಲಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಒಂದೊಂದು ದಿವಸ ಮೂಡ್ ಚೆನ್ನಾಗಿದ್ದಾಗ ವೆರೈಟಿ ವೆರೈಟಿ ಮಾಡಿಬಿಟ್ಟಿರ್ತೀನಿ ಅಡುಗೆ. ಒಂದೊಂದು ಸರಿ ಬೇಡ ಸಾಕು ಏನಾದರೂ ಒಂದು ಮಾಡಿಬಿಡೋಣ ಅನಿಸುತ್ತೆ. ಹಂಗೆ ಅಡುಗೆದು ಇನ್ನೂ ಏನೂ ಪ್ಲ್ಯಾನಿಂಗ್ ಮಾಡಿಲ್ಲ. ಏನಾದರೂ ಈಸಿಯಾಗಿರೋದು ಮಾಡ್ಬೇಕು ಅಂದ್ಕೊಂಡಿನಿ. ಮೂಡ್ ಸರಿ ಇದ್ದಾಗ ಸ್ಪೆಷಲ್ ಸ್ಪೆಷಲಾಗಿ ಮಾಡಿರ್ತೀನಿ. ಒಂದೊಂದು ದಿವಸ ಯಾಕೋ ಬೇಡಪ್ಪ, ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಟೈಮಲ್ಲಿ ಆಗೋದನ್ನು ಮಾಡಿಬಿಡೋಣ ಅಂತ ಅನಿಸ್ಬಿಡ್ತೈತಿ. ಸೊ ಹಾಗಾಗಿ ಇವತ್ತು ಪ್ಲ್ಯಾನಿಂಗೂ ಇಲ್ಲ ಅಷ್ಟೊಂದು, ಯಾಕೋ ಜಾಸ್ತಿ ಏನು ವೆರೈಟಿ ಮಾಡೋಷ್ಟು ಮೂಡು ಇಲ್ಲ. ಇರೋದ್ರಲ್ಲೇ ಸಿಂಪಲಾಗಿ ಮಾಡಿಬಿಡ್ಬೇಕಂತ ಅಂದ್ಕೊಂಡಿನಿ. ನೋಡ್ಬೇಕು ಏನೇನು ಮಾಡಬೇಕು ಅಂತ. ಆದರೆ ರೈಸ್ ಅಂತೂ ಮಾಡೋದಿಲ್ಲ, ಯಾಕಂದ್ರೆ ನಾವೆಲ್ಲ ರೈಸ್ ಅಷ್ಟೊಂದು ತಿನ್ನೋದಿಲ್ಲ. ಮಾಡಿದರೆ ಚಪಾತಿ ಮಾಡ್ತೇನೆ, ಇಲ್ಲ ಅಂದ್ರೆ ರೊಟ್ಟಿ, ಇಲ್ಲ ಅಂದ್ರೆ ಇನ್ನೇನಾದರೂ ಯಾವಾಗಲೂ ರೇರಾಗಿ ರಾಗಿ ಮುದ್ದೆ ಮಾಡಿರ್ತೀನಿ. ಸೊ ಈಗ ನೋಡಬೇಕು, ಸಾಂಬಾರು ಮುದ್ದೆ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೇನಿ. ಹಂಗೆ ಇನ್ನೊಂದು ಏನಂದ್ರೆ, ನಾವೆಲ್ಲ ಕೊರೋನಾ ಬಂದೈತೆ ಅಂಥೇಳಿ ಮಾಸ್ಕ್ ಹಾಕೊಂಡು ಅಡ್ಡಾಡತ್ತೇವಿ, ಎಲ್ಲ ಪ್ರಿಕಾಷನ್ಸ್ ತೊಗೊಳತ್ತೇವಿ. ಅದ್ರ ಜೋಡಿ ನನ್ನ ಸಜೆಷನ್ ಏನಂದ್ರೆ, ಇದನ್ನು ತಗೋರಿ ಸ್ಟೀಮ್. ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂದ್ರೂ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ನೀವು ಬಿಸಿ ಬಿಸಿದೊಂದು ಸ್ಟೀಮ್ ತೊಗೊಂಡ್ರೂ ಭಾಳ ಚಲೋ ಹೆಲ್ತ್ಗೆ. ಅಂದ್ರೆ ಈಗ ಕೊರೋನಾ ಬರತ್ತೈತಿ, ವೈರಸ್ ಸೇರ್ಕೊಳ್ಳೋದೆ ಅಲ್ಲಿ, ನಿಮ್ಮ ನಮ್ಮ ಮೂಗ್ದೊಳಗಾಗಲಿ ಗಂಟಲಾಗಲಿ ಅವು ಕೊರೋನಾ ವೈರಸ್ ಇರೋದೇ ಅಲ್ಲಿ. ನಾವು ಸ್ಟೀಮ್ ತೊಗೊಂಡ್ರೆ ತುಂಬ ಒಳ್ಳೇದು, ಯಾಕಂದ್ರೆ ಅದು ಮುಂದೆ ಹೋಗೋದಕ್ಕೆ ಮುಂದಿನ ಸ್ಟೆಪ್ಸ್ಗೆ ಹೋಗೋದಕ್ಕೂ ಬಿಡೋದಿಲ್ಲ. ಸ್ಟೀಮ್ ತುಂಬ ಒಳ್ಳೆಯದಂತ ನನ್ನ ಒಪಿನಿಯನ್ನು. ನೀವು ಹಂಗೆ ಮಾಡಿರಿ, ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳುವಾಗ ಎಲ್ಲರೂ ಸ್ಟೀಮ್ ತೊಗೊಳ್ರಿ. ನಾವು ಅಷ್ಟೇ, ಬೆಳಗ್ಗೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಸ್ಟೀಮ್ ತೊಗೋತೇವೆ. ಹಂಗೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆನೂ ಎಲ್ಲರೂ ಮಕ್ಕಳು ನಾವು ಎಲ್ಲರೂ ಸೇರಿ ಸ್ಟೀಮ್ ತೊಗೊಂಡೇ ಮಲ್ಕೊಳ್ಳೋದು. ನಾವು ಎಷ್ಟೇ ಹುಷಾರಾಗಿದ್ದರೂ ಹೇಳೋಕ್ಕಾಗೋದಿಲ್ಲ ವೈರಸ್ ಹೆಂಗೆ ಬರ್ತೈತೆ ಅಂಥೇಳಿ. ಸೊ ಆದಷ್ಟು ಹುಷಾರಾಗಿರ್ರಿ, ಯಾಕಂದ್ರೆ ಎಷ್ಟು ಕೇಸಸ್ ಕೇಳಕತ್ತೇವೆ ನಾವು ಹೊರಗಡೆ ಎಲ್ಲ. ಮಕ್ಕಳಿಗೇನೋ ಆಗತ್ತತಿ, ತಂದೆ ತಾಯಿ ಎಷ್ಟು ಅದ್ರ ನೋವೊಳಗೆ ಉಳ್ಕೊಂಡ್ಬಿಡ್ತಾರೋ, ಎಷ್ಟೋ ಮಕ್ಕಳು ತಂದೆ ತಾಯಿನ ಕಳ್ಕೊಳತ್ತಾರೋ, ಆ ನೋವು ಅನುಭವಿಸ್ದವ್ರಿಗೆ ಗೊತ್ತು. ಅದನ್ನೆಲ್ಲ ನಾವು ನೋಡಿರ್ತೇವಿ, ಎಷ್ಟೊಂದು ಕೆಟ್ಟ ಕೆಟ್ಟ ಸಿಚುವೇಶನ್ ಎಲ್ಲ ನೋಡತ್ತೇವೆ ನಾವು ಈಗ ಕೊರೋನಾ ಬಂದಮೇಲೆ. ಸೊ ಎಷ್ಟು ಹುಷಾರಾಗಿದ್ರೂ ಭಾಳ ಅಂದ್ರೆ ಭಾಳ ಕಮ್ಮಿನ. ಹಂಗಾಗಿ ಹುಷಾರಾಗಿ ಇರೋದ್ರ ಜೊತೆಗೆ ಈ ಥರ ಸ್ಟೀಮ್ ತೊಗೋರಿ. ಮತ್ತು ಇನ್ನೂ ಒಂದು ಏನಂದ್ರೆ, ಆಯಿಲ್ ಇರುತ್ತಲ್ಲ ಈಗ ನಾವು ಪ್ಯಾರಚೂಟ್ ಆಯಿಲೆಲ್ಲ ತಲೆ ಹಾಕ್ಕೋತೇವಲ್ಲ, ಅದನ್ನೇ ಒಂದೊಂದು ಡ್ರಾಪ್ ಮೂಗೊಳಗೆ ಹಾಕ್ಕೊಳ್ರಿ. ಅದು ಕೊಬ್ಬರಿ ಎಣ್ಣೆಗೂ ಕೊರೋನಾ ಬರೋದಿಲ್ಲ ಅಂತ ಹೇಳ್ತಾರೋ. ಈ ಮೂಗೊಳಗೆ ಒಂದೊಂದು ಡ್ರಾಪ್ ಹಾಕ್ಕೊಳ್ಳೋದು ಚಲೋ, ಮಲ್ಕೊಳ್ಳೋವಾಗಲಿ ಅಥವಾ ಬೆಳಗ್ಗೆ ಎದ್ಮೇಲೆ ಆದರೂ ಹಾಕೋರಿ. ಆದರೆ ರಾತ್ರಿ ಮಲ್ಕೊಳ್ಳೋವಾಗಾದರೆ ಭಾಳ ಚಲೋ. ಹಂಗಾಗಿ ನೀವು ಈಗ ನಾವು ಕೊಬ್ಬರಿ ಎಣ್ಣೆನ ಕೆಲವೊಬ್ಬರು ಅಡುಗೆಗೆಲ್ಲ ಉಪಯೋಗಿಸ್ತಾರಲ್ಲ, ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಕುಡಿಯೋದು ಚಲೋ. ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಒಂದೊಂದು ಸ್ಪೂನ್ ಕುಡಿತೇವೆ ಕೊಬ್ಬರಿ ಎಣ್ಣೆನ. ಈ ಪ್ಯಾರಚೂಟ್ ಆಯಿಲೆಲ್ಲ ಕುಡಿಯೋಕ್ಕಾಗೋದಿಲ್ಲ. ಈಗ ಅಡುಗೆ ಮಾಡೋಕೆ ಯೂಸ್ ಮಾಡುವಂಥ ಕೊಕೊನಟ್ ಆಯಿಲ್ನ ಎಲ್ಲರೂ ಯೂಸ್ ಮಾಡಿರಿ. ನಮ್ಮೆಲ್ಲರ ಆರೋಗ್ಯ ನಮ್ಮ ಕೈಯಾಗೈತಿ, ಏನಾದರೂ ಆದಮೇಲೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳೋಕ್ಕಾಗೋದಿಲ್ಲ. ಆಗೋಕ್ಕಿಂತ ಮುಂಚೆನೇ ಎಲ್ಲರೂ ಹುಷಾರಾಗಿರಬೇಕು ಅನ್ನೋದು ನನ್ನ ಒಪಿನಿಯನ್ನು. ಅವಶ್ಯಕಿದ್ರೆ ಮಾತ್ರ ಹೊರಗಡೆ ಬರ್ರಿ, ಇಲ್ಲಾಂದರೆ ಬರೋಕೆ ಹೋಗಬೇಡ್ರಿ. ಯಾಕಂದರೆ ಹೊರಗೆ ಹೋಗಿ ಬಂದಮೇಲೆ ಮನೆಯಾಗ ಮಕ್ಕಳು ಇರ್ತಾವೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅಂತ ಅನಿಸ್ತೈತಿ, ಬಟ್ ಆದರೂ ಕೂಡ ಈ ಟೈಮಲ್ಲಿ ಎಷ್ಟು ಹುಷಾರಿದ್ರೂ ಭಾಳ ಕಮ್ಮಿನ. ಬರ್ರಿ ಈಗ ನನ್ನ ರುಟೀನ್ ಶುರು ಮಾಡತ್ತೇನೆ ಅಡುಗೆ ಕೆಲಸದಿಂದ.
ಮಧ್ಯಾಹ್ನದ್ದು ಬೆಳಗಿಂದೆಲ್ಲ ಮುಗಿದ್ರೆ ಒಂಥರ ಟೆನ್ಷನ್ ಇರೋದಿಲ್ಲ. ಈಗ ಅಡುಗೆದಷ್ಟೇ ಐತಿ, ಅಡುಗೆ ಅಷ್ಟು ಮಾಡ್ತೇನೆ. ಹಂಗೆ ಲಾಸ್ಟ್ ಟೈಮ್ ನಾನು ಮಡಿಕೆ ಕಾಳು ಪಲ್ಯ ಮಾಡಿ ತೋರಿಸಿದ್ವಿ, ಯಾವಾಗಂದ್ರೆ ಉತ್ತರ ಕರ್ನಾಟಕದ ಜವಾರಿ ಊಟ ಅಂತ ಒಂದು ರೆಸಿಪಿ ಮಾಡಿ ತೋರಿಸಿದ್ನಲ್ಲ ಅದರಲ್ಲಿ, ಆವಾಗ ಅದರಲ್ಲಿ ನಾನು ಮಡಿಕೆ ಕಾಳು ಪಲ್ಯ ಮಾಡಿ ತೋರಿಸಿದ್ನಿ. ಎಲ್ಲ ಕೆಲವೊಬ್ಬರೆಲ್ಲ ಕೇಳಿದ್ರಿ ಮಡಿಕೆ ಕಾಳು ಅಂದರೆ ಏನು, ಮಡಿಕೆ ಕಾಳು ಅಂದರೆ ಏನು ಅಂತ. ನೋಡಿರಿ ಇದ ಮಡಿಕೆ ಕಾಳು, ಇದು ಸೇಮ್ ಹೆಸರು ಕಾಳು ಥರ ಇರ್ತೈತಿ. ಇದು ಉತ್ತರ ಕರ್ನಾಟಕದವ್ರಿಗೆ ಕಾಮನಾಗಿ ಎಲ್ರಿಗೂ ಗೊತ್ತು, ಕಾಮನ್ ಏನು ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಈ ಕಡೆ ಅವ್ರು ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ ಮಡಿಕೆ ಕಾಳು ಅಂದ್ರೆ ಏನು, ಮಡಿಕೆ ಕಾಳು ಅಂದರೆ ಏನು ಅಂಥೇಳಿ. ಇದ ಮಡಿಕೆ ಕಾಳು, ಇದನ್ನು ಸೇಮ್ ನಾವು ಹೆಸರು ಕಾಳೆಲ್ಲ ಹೆಂಗೆ ನೆನೆಸಿಡ್ತೀವಲ್ಲ ಅದೇ ಥರ ನೆನೆಸಿಟ್ಟು ಮೊಳಕೆ ಕಾಳು ಬರ್ಸೋದು. ನಾನು ಹೆಚ್ಚಾಗಿ ಇದನ್ನು ಪಲ್ಯ ಮಾಡಿರ್ತೀನಿ, ಅವ್ರು ಕೇಳ್ತಾ ಇದ್ರು, ಸೊ ಹಾಗಾಗಿ ಮಡಿಕೆ ಕಾಳು ಅಂದರೆ ಏನು ಅಂತ ತೋರಿಸ್ದೆ. ಈಗ ನೆಕ್ಸ್ಟ್ ಏನಿಲ್ಲ, ಹೆಸರುಬೇಳೆ ಸಾರು ಅನ್ನ ಮತ್ತು ರಾಗಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೇನಿ. ಫಾಸ್ಟ್ ಫಾಸ್ಟ್ ಆಗಿಬಿಡ್ತಾವೆ, ಒಂದು ಕಡೆ ಅನ್ನಕ್ಕಿಡ್ತೇನೆ, ಒಂದು ಸೈಡು ಹೆಸರುಬೇಳೆ ಸಾರು ಮಾಡೋಕ್ಕಿಡ್ತೇನೆ, ಇನ್ನೊಂದು ಸೈಡ್ ಮುದ್ದೆ ಮಾಡಿಬಿಟ್ರೆ ಲಘು ಲಘು ಮುಗಿದು ಹೋಗ್ಬಿಡ್ತೈತಿ. ಈಗ ಚಪಾತಿದ್ದು ಮಾಡ್ಕೊಂಡು ಕುದು ಹೊತ್ತು ಕಲಿಸ್ಬೇಕು, ಚಪಾತಿ ಕಲಿಸ್ಬೇಕು, ಸ್ವಲ್ಪ ಟೈಮ್ ಹಿಡಿತೈತಿ. ಸೊ ಇವತ್ತು ಸ್ವಲ್ಪ ಈಸಿಯಾಗಿರೋದನ್ನು ಮಾಡಾಕತ್ತೀನಿ. ಇವತ್ತು ಅಡುಗೆ ಮುಗಿಸ್ಕೊಂಡಾದಮೇಲೆ ನಾನು ನಿಮಗೆ ಸಿಗ್ತೇನೆ. ಗುಡ್ ಈವ್ನಿಂಗ್, ಸಂಜೆ 5:30 ಆಗಿದೆ, ನಾನು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಆಯಿತು, ಸೊ ಹಾಗಾಗಿ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು ಹೇಳಿ ಹೇಳಿ ಅಂತ. ಸೊ ಇವತ್ತು ಕೆಲಸನೂ ಬೇಗ ಮುಗಿದಿತ್ತು, ಸ್ವಲ್ಪ ಫ್ರೀನೂ ಇದ್ದೆ, ಸೊ ಯಾಕೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಹಾಗೆ ನಾನು ಕೂಡ ತುಂಬ ದಿವಸ ಆಗಿತ್ತು ನನ್ನ ಫೇಸ್ಗೆ ಏನು ಸದ್ಯಕ್ಕೇನು ಅಪ್ಲೈ ಮಾಡ್ಕೊಂಡೇ ಇರಲಿಲ್ಲ, ಕೆಲಸದಲ್ಲಿ ಹಾಗೆ ಹೋಗ್ತಾ ಇತ್ತು ಡೈಲಿ ರುಟೀನಲ್ಲಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗು ಆಗುತ್ತೆ, ಹಾಗೆ ಏನು ಅಪ್ಲೈ ಮಾಡ್ಕೋತೀನಿ, ನನ್ನ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ನಾನಿಲ್ಲಿ 1 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಹೋಳಷ್ಟು ಟೊಮ್ಯಾಟೊ. ಇವೆರಡಿದ್ರೆ ಸಾಕು ನಮ್ಮ ಫೇಸು ಶೈನಿಂಗ್ ಬರೋಕ್ಕೆ, ಹಾಗೆ ಗ್ಲೋನೆಸ್ ಹೆಚ್ಚಿಸೋಕ್ಕೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಹೊರಗಡೆ ಏನಾದರೂ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಷ್ಟೇ ನಮ್ಮ ಸ್ಕಿನ್ನು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ, ಹಾಗೇನಿಲ್ಲ. ಮನೆಯಲ್ಲಿರೋ ನಾವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೂಡ ನಮ್ಮ ಫೇಸನ್ನು ನಾವು ಕೇರ್ ಮಾಡ್ಕೋಬೋದು, ನಮ್ಮ ಫೇಸಲ್ಲಿರೋ ಟ್ಯಾನನ್ನು ರಿಮೂವ್ ಮಾಡ್ಕೋಬೋದು. ಇದು ಕೂಡ ಒಂದು ರಾಮಬಾಣ ಅಂತ ಹೇಳ್ಬೋದು, ನಮ್ಮ ಫೇಸಲ್ಲಿರೋ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ, ಹಾಗೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋಕ್ಕೆ, ಜೊತೆಗೆ ನಮ್ಮ ಫೇಸಲ್ಲಿ ಒಳ್ಳೆಯ ಒಂದು ಗ್ಲೋನೆಸ್ ಕೊಡುತ್ತೆ. ಇದು ಮನೆ ಮದ್ದಾಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ನಾನು ಕೂಡ ತುಂಬ ದಿವಸದಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ನಾನು ಹೆಚ್ಚಾಗಿ ಹೊರಗಡೆ ಸಿಗೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಮನೆ ಮದ್ದನ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಯಾವಾಗಲೂ. ಸೊ ಇಂಥವನ್ನೆಲ್ಲ ನನ್ನ ಸಣ್ಣ ಸಣ್ಣ ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿಲ್ಲದೇ ಇರ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅಂತ ನಾನು ಇವತ್ತಿನ ಒಂದು ಸ್ಕ್ರಬ್ಬನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಟೊಮ್ಯಾಟೊನ ಸಕ್ಕರೆಯಲ್ಲಿ ನೋಡಿ ಈ ಥರ ಡಿಪ್ ಮಾಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಶುಗರ್ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಟ್ಯಾನ್ ರಿಮೂವಲ್ ಪ್ಯಾಕಲ್ಲಿ ಶುಗರ್, ಕಾಫಿ ಪೌಡರ್ ಮತ್ತು ಲೆಮನನ್ನು ಯೂಸ್ ಮಾಡಿಕೊಂಡು ನಮ್ಮ ಫೇಸಲ್ಲಿರೋ ಟ್ಯಾನನ್ನು ಯಾವ ರೀತಿ ನಾವು ಕಮ್ಮಿ ಮಾಡ್ಕೋಬೋದು ಅಂತ. ಸೊ ಇದು ಕೂಡ ಒಳ್ಳೆಯ ಒಂದು ಮನೆ ಮದ್ದು, ಕೆಲವೊಬ್ಬರಿಗೆ ನೆಕ್ ಸೈಡೆಲ್ಲ ತುಂಬ ಕಪ್ಪು ಕಪ್ಪಿರುತ್ತೆ, ಅದನ್ನು ಕಮ್ಮಿ ಮಾಡೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಒಂದು 5 to 8 minutes ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ ಇಷ್ಟೇ. ನಾನು ಹೆಚ್ಚಾಗಿ ಏನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಮನೆ ಕೆಲಸ ಮಾಡ್ತಾ ಇರ್ತೀನಲ್ಲ, ಇನ್ನೂ ಸ್ನಾನ ಮಾಡೋಕ್ಕಿಂತ ಮುಂಚೆ ಮನೆ ಕೆಲಸ ಮಾಡುವಾಗ ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿರ್ತೀನಿ. ಕೆಲಸ ಮಾಡ್ತಾ ಮಾಡ್ತಾ ಈ ಥರ ಮಾಡ್ಕೊಂಡ್ರೆ ಅಷ್ಟೊಂದು ಟೈಮ್ ಬೇಕಾಗಿದೆ ಅಂತ ಅನಿಸಲ್ಲ. ಸಪ್ರೇಟಾಗಿ ಟೈಮ್ ತೊಗೊಂಡು ಇದನ್ನು ಮಾಡ್ಕೊಳ್ಳೋದು ಅಂದರೆ ಯಾರಿಗೇ ಆಗಲಿ ಬೇಡಪ್ಪ ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಈ ಥರ ಯೋಚನೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಬ್ಬರಿಗೆ ಮೂಗ್ ಮೇಲೆಲ್ಲ ಬ್ಲ್ಯಾಕೆಟ್ಸ್ ಇರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತಿದ್ದು. ಆಮೇಲೆ ಇಲ್ಲೂ ಕೂಡ ಕೆಲವೊಬ್ರಿಗೆಲ್ಲ ಕಪ್ಪ ಕಪ್ಪ ಅನ್ನಂಗೆ ಆಗಿರುತ್ತೆ, ಅದು ಕೂಡ ನಾರ್ಮಲ್ ಆಗುತ್ತೆ. ಒಂದು 5 to 8 minutes ಆದರೆ ಸಾಕು, ಬೇಕಾದ್ರೆ ನೀವು 10 minutesವರೆಗೂ ಮಾಡ್ಕೋಬೋದು ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಇಲ್ಲ ಅಂದರೆ. ಇಷ್ಟೇ, ಇದರಲ್ಲಿ ಏನು ದೊಡ್ಡ ಕೆಲಸ ಅಂತೂ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಹಾಗೆ ನನ್ನ ಗ್ಲೋಯಿಂಗ್ ಸ್ಕಿನ್ಗೆ ಇದೊಂದನ್ನೇ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಲ್ಲ, ಇನ್ನೂ ತುಂಬ ಇದೆ. ಮನೆ ಮದ್ದನ್ನೇ ನಾನು ಯೂಸ್ ಮಾಡ್ತಾ ಇರ್ತೀನಿ,
ನಿಧಾನಕ್ಕೆ ನಾನು ಒಂದೊಂದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು 5 to 8 minutes ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಒಂದು 10 to 15 minutes ಹಾಗೆ ಬಿಡಬೇಕು ಡ್ರೈ ಆಗೋಕ್ಕೆ. ಡ್ರೈ ಆಗೋಕ್ಕೆ ಬಿಟ್ಟರೆ ಒಂಥರ ಪ್ಯಾಕ್ ಥರನೂ ಇದು ನಮಗೆ ಸ್ಕಿನ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಸೊ ಒಂದು 10 to 15 minutes ಆದಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಮನೆ ಮದ್ದನ್ನು ಉಪಯೋಗಿಸಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಯಾರು ಬೇಕಾದರೂ ಯಾವ ಸ್ಕಿನ್ ಟೈಪ್ನವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.